ನಮಸ್ಕಾರ ಆತ್ಮೀಯ ವೀಕ್ಷಕರೆಲ್ಲರಿಗೂ ಇಂದು ಇನ್ಫಾರ್ಮೇಷನ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನನ್ನ ಈ ಒಂದು ಚಾನಲಲ್ಲಿ ನಾನು ಆದಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋಗಳನ್ನು ಶೇರ್ ಮಾಡ್ತಿರ್ತೀನಿ ಇವತ್ತಿನ ವಿಡಿಯೋದಲ್ಲೂ ಅಷ್ಟೇ ಒಂದು ಮುಖ್ಯವಾದ ಅದ್ಭುತವಾದಂಥ ರಿಸಲ್ಟ್ ಕೊಡುವಂತಹ ಮನೆ ಮದ್ದಿನ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಹಾಗಿದ್ರೆ ಯಾವುದಿದು ಮನೆ ಮದ್ದು ಯಾವ ವಿಷಯದ ಸಲುವಾಗಿ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ ಹೌದು ಇದ್ದಕ್ಕಿದ್ದಾಗೆ ನಿಮಗೆ ಬೆಳಗ್ಗೆ ಎದ್ದಂಥ ಸಮಯದಲ್ಲಿ ತಲೆ ಸುತ್ತು ಬರೋದು ಬೆಳಗ್ಗೆ ಎದ್ದಂಥ ಸಮಯದಲ್ಲಿ ಅಂತಲ್ಲ ಯೂಶಲಿ ಫುಲ್ ಡೇ ತಲೆ ಸುತ್ತು ಬಂದಂಗೆ ಆಗೋದು ವಾಂತಿ ಬಂದಂಗೆ ಆಗೋದು ವಾಕ್ರಿಕೆ ಬರೋದು ಜೊತೆಗೆ ಈ ಥರ ಎಲ್ಲ ಗುಣಲಕ್ಷಣಗಳು ಕಾಣಿಸ್ಕೊತಿದ್ರೆ ಏನು ಹೇಳ್ ಏನು ಹೇಳ್ತಾರೆ ನಮ್ಮ ಒಂದು ಆಡುಭಾಷೆಯಲ್ಲಿ ಪಿತ್ತ ಹೆಚ್ಚಾಗಿದೆ ದೇಹದ ಪಿತ್ತ ಹೆಚ್ಚಾಗಿದೆ ಅಂತ ಹೇಳ್ತಾರೆ ದೇಹದಲ್ಲಿ ವಾತ ಪಿತ್ತ ಎಲ್ಲ ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕು ಸೊ ಹೆಚ್ಚು ಕಮ್ಮಿ ಆದಾಗ ಪಿತ್ತ ಹೆಚ್ಚಾದಾಗ ಈ ರೀತಿ ಲಕ್ಷಣಗಳು ವಾಕ್ರಿಕೆ ತಲೆ ಸುತ್ತು ವಾಂತಿ ಬಂದಂಗೆ ಆಗೋದು ಈ ಥರ ಎಲ್ಲ ಆಗ್ತಿರುತ್ತೆ ಇದರ ಜೊತೆಗೆ ನಿಮಗೇನಾದರೂ ಹೊಟ್ಟೆ ನೋವಿದ್ರೆ ಹೊಟ್ಟೆ ಉಬ್ಬರ ಇದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಮನೆಮದ್ದನ್ನು ಬಳಸೋದ್ರಿಂದ ಸರಿಯಾಗುತ್ತೆ ಯಾವುದದು ಮನೆಮದ್ದು ಬಳಸುವ ವಿಧಾನ ಸರಿಯಾದ ವಿಧಾನ ಹೇಗೆ ಅಂತಂದರೆ ಯಾವುದು ಅಂತ ಅದ್ಭುತವಾದ ಎಲ್ಲೋ ಹೋಗಿ ಹುಡ್ಕೊಂಡು ತರಬೇಕು ಅನ್ನೋದೆಲ್ಲ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂತಹ ಜೀರಿಗೆ ಬೆಳಗ್ಗೆ ಎದ್ದಾಗ ಜೀರಿಗೆಯನ್ನು ಒಂದು ಲೋಟ ದೊಡ್ಡ ಲೋಟ ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಸೊ ಅವು ದೊಡ್ಡ ಗ್ಲಾಸಲ್ಲಿ ನೀವು ಒಂದು ಗ್ಲಾಸ್ ನೀರಾಗಿ ಹಾಕಿರ್ತೀರಲ್ಲ ಸೊ ಅದು ಅರ್ಧ ಲೋಟಕ್ಕೆ ಬರುವ ಹಾಗೆ ಜೀರಿಗೆ ತನ್ನ ಸತ್ವವನ್ನೆಲ್ಲ ಬಿಟ್ಕೋಬೇಕಾಗುತ್ತೆ ಸೊ ಅದು ಫುಲ್ ಕಲರ್ ಚೇಂಜ್ ಆಗುತ್ತೆ ಆ ಅರ್ಧ ಲೋಟ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ನಿಮಗೆ ಮಲಬದ್ಧತೆ ಸಮಸ್ಯೆ ಆಗಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದರೆ ಹೊಟ್ಟೆ ಉಬ್ಬರ ಹೆಚ್ಚಾಗಿದ್ದರೆ ಜೊತೆಗೆ ಈ ಪಿತ್ತ ಪಿತ್ತ ಏನಾದ್ರೂ ನಿಮಗೆ ಜಾಸ್ತಿ ಆಗಿತ್ತು ಅಂತಲೇ ನೀವು ಜಸ್ಟ್ ಬೆಳಗ್ಗೆ ಎದ್ದಾಗ ಒಂದು ಅರ್ಧ ಸ್ಪೂನ್ ಜೀರಿಗೆನ ಬಾಯಿಗೆ ಹಾಕೊಂಡು ಜಗಿದು ಒಂದು ಲೋಟ ನೀರನ್ನು ಕುಡಿಯೋದ್ರಿಂದ ನಿಮಗೆ ನ್ಯಾಚುರಲ್ಲಾಗಿ ಪಿತ್ತದ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇದ್ರ ಜೊತೆಗೆ ಪಿತ್ತ ಕಮ್ಮಿ ಆಗಬೇಕು ಹೆಚ್ಚಾಗಿರೋ ಪಿತ್ತ ಅಂತಂದರೆ ಹಾಗಲಕಾಯಿಂದ ಗೊಜ್ಜು ಅಥವಾ ರೆಸಿಪಿಗಳನ್ನು ಮಾಡಿ ಸೇವಿಸೋದ್ರಿಂದ ಹಾಗಲಕಾಯಿಯನ್ನು ಬಳಸೋದ್ರಿಂದ ಪಿತ್ತ ಅನ್ನೋದು ಕಂಟ್ರೋಲಿಗೆ ಬರುತ್ತೆ ಹೆಚ್ಚಾದಂಥ ಪಿತ್ತ ಇನ್ನೂ ನಿಮಗೆ ಹೆಚ್ಚಾಗಿ ಈ ಹುಳಿ ತೇಗು ಅಸಿಡಿಟಿ ಈ ರೀತಿಯ ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಸಮಸ್ಯೆಗೆ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ಸಮಸ್ಯೆ ಈ ಸಮಸ್ಯೆಗೆ ಒಂದು ರೀತಿ ರಾಮಬಾಣದ ರೀತಿ ವರ್ಕ್ ಆಗುತ್ತೆ ಇದನ್ನು ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆ ಎಲ್ಲಾದರೂ ತೊಗೋಬಹುದು ಅಥವಾ ನಿಮಗೆ ಒಳ್ಳೆ ರಿಸಲ್ಟ್ ಬೇಕಂದರೆ ಅರ್ಲಿ ಮಾರ್ನಿಂಗ್ ಅಥವಾ ಊಟಕ್ಕೆ ಮುಂಚೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ರಾತ್ರಿ ಊಟಕ್ಕೆ ಮುಂಚೆ ಹೊಟ್ಟೆ ಉಬ್ಬರ ಆಗಿದೆ ಅಂತ ಅಂತನಿಸ್ದಾಗ ಕುಡಿಬಹುದು ಒಂದು ಸೇಫೆಸ್ಟ್ ಮನೆಮದ್ದು ಇದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೊಂದು ಪುಟ್ಟ ವಿಡಿಯೋ ನಮ್ಮ ಮನೆಯಲ್ಲೇ ಇರುತ್ತೆ ಮನೆಮದ್ದು ಅನ್ನೋದು ಗೊತ್ತಾಗಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ ತುಂಬ ನಿಮಗೆ ಪಿತ್ತ ಇದೆ ನಿಮಗೆ ಅಂತಂದರೆ ನೀವು ಈ ಹಳ್ಳಿಗಳ ಕಡೆ ಎಲ್ಲ ಸಿಗುತ್ತೆ ಎಳ್ಳಿಕಾಯಿ ಅಂತ ಕರೀತಾರೆ ಎಳ್ಳಿಕಾಯಿಗೆ ಮದ್ಯ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಮೇಲೆ ಜೀರಿಗೆ ಪುಡಿನ ಹಾಕಿ ಒಂದು ಸ್ಟಿಕ್ಕಲ್ಲಿ ಟೂತ್ ಪಿಕ್ ಬರುತ್ತಲ್ಲ ಆ ಸ್ಟಿಕ್ಕಲ್ಲಿ ಚೆನ್ನಾಗಿ ಚುಚ್ಚಿ ಅದನ್ನು ರಾತ್ರಿ ಫುಲ್ಲು ಡ್ರೈ ಆಗೋದಕ್ಕೆ ಹೇಳಿ ಬಿಡಬೇಕು ಬೆಳಗ್ಗೆ ಎದ್ದಾಗ ಸಿಪ್ಪೆ ಸಮೇತ ಅದನ್ನು ತಿಂದರೆ ನಿಮ್ಗೆ ಎಷ್ಟೇ ತಲೆ ಸುತ್ತಿದ್ರು ಎಷ್ಟೇ ವಾಂತಿ ಫೀಲ್ ಆಗ್ತಿದ್ರು ಇದಕ್ಕೆಲ್ಲ ನ್ಯಾಚುರಲ್ಲಾಗಿ ಪರಿಹಾರ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದೆ ಬರುವ ವಿಡಿಯೋಗಳನ್ನು ನೋಡಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್